गाइस इले फाइनेंशियल मैनेजमेंट 2017 ಅಲ್ಲಿ ಕ್ಯಾಪಿಟಲ್ ಸ್ಟ್ರಕ್ಚರ್ ಯಾವುದೇ ಕ್ವೆಶ್ಚನ್ ಕೊಟ್ಟಿಲ್ಲ ಅದಕ್ಕೆ ನಾವು 2016 ಅಲ್ಲಿ ನೋಡ್ತಾ ಇದ್ದೀವಿ 17 ಅಲ್ಲಿ ಇಲ್ಲ 16 ಅಲ್ಲಿ ಇದೆ ಈ 16 ಅಲ್ಲಿ ಕೊಟ್ಟಿರೋ ಕ್ವೆಶ್ಚನ್ ಎಷ್ಟು ಈಜಿ ಆಗಿದೆ ಅಂತ ಹೇಳಿದ್ರೆ ಬಹಳ ಬಹಳ ಈಜಿ ಆಗಿದೆ ಕ್ಲಿಯರ್ ಕೊಡ್ತೀನಿ ಏನು ಮಾಡ್ತೀನಿ ಎ ಕಂಪನಿ ಹ್ಯಾಸ್ ಇಬಿಐಟಿ ಆಫ್ 480,000 ರೂಪೀಸ್ ಅಂಡ್ ಇಟ್ಸ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಕನ್ಸಿಸ್ಟ್ ಆಫ್ ದಿ ಫಾಲೋಯಿಂಗ್ ಸೆಕ್ಯೂರಿಟೀಸ್ Equity share capital of rupees 10 each 4 lakhs, 12% preference shares of 6 lakhs, 14.5% debentures 10 lakhs. The company is facing fluctuations in its sales. What would be the percentage of changes in EPS? What would be the percentage of changes in EPS? Idu percentage of changes in EPS beku. If EBIT of the company increases by 25% and if the EBIT of the company decreases by 25%, the company tax rate is 35%. ಈಗ ನಮಗೆ ಏನ್ ಕ್ವೆಶ್ಚನ್ ಕೇಳಿದಾನೆ ಅದನ್ನ ಮಾತ್ರ ಮಾಡ ಓಕೆನಾ ಇಲ್ಲಿ ಅದನ್ನ ಮಾಡೋದಕ್ಕೆ ಮುಂಚೆ ಓಕೆನಾ ನಾನು ನಿಮಗೆ ಒಂದು ಕ್ಯಾಲ್ಕುಲೇಷನ್ ವರ್ಕಿಂಗ್ಸ್ ತೋರಿಸ್ತೀನಿ ಯಾಕೆ ಅಂದ್ರೆ ವರ್ಕಿಂಗ್ಸ್ ತುಂಬಾ ಹೆಲ್ಪ್ ಮಾಡುತ್ತೆ ಫಸ್ಟ್ ಪಾಯಿಂಟ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಓಕೆನಾ ನೋಡಿ ಕ್ವೆಶ್ಚನ್ ಅಲ್ಲಿ 4 ಲ್ಯಾಕ್ಸ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ ಒಂದು ಶೇರ್ ಬೆಲೆ ಎಷ್ಟಂತೆ 10 ರೂಪೀಸ್ ಅಂತ ಹೇಳ್ತಿದ್ದಾರೆ ಅಲ್ಲಿಗೆ ಹೌ ಮನಿ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಆರ್ ದೇರ್ 40,000 ಶೇರ್ಸ್ ಆರ್ ದೇರ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ವಾಟ್ ಇಸ್ ದ ಸೆಕೆಂಡ್ ವರ್ಕಿಂಗ್ ನೋಟ್ ಅಂತ ಹೇಳಿದ್ರೆ ಪ್ರಿಫರೆನ್ಸ್ ಡಿವಿಡೆಂಡ್ ಏನಿದು ಪ್ರಿಫರೆನ್ಸ್ ಡಿವಿಡೆಂಡ್ ನೋಡಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಹತ್ರ 6 ಲ್ಯಾಕ್ ರುಪೀಸ್ ದುಡ್ಡು ತಗೊಂಡಿದೀವಿ ಪಬ್ಲಿಕ್ ಇಂದ ಅವ್ರಿಗೆ ಎಷ್ಟು ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳ್ತಾ ಇದೀವಿ 12% ಕೊಡ್ತಾ ಇದೀವಿ ಅಂತ ಹಾಗಾದ್ರೆ ಟೋಟಲ್ 72,000 ರುಪೀಸ್ ಏನ್ ಬರುತ್ತೆ ಪ್ರಿಫರೆನ್ಸ್ ಡಿವಿಡೆಂಡ್ ಬರುತ್ತೆ ಅರ್ಥ ಆಯ್ತಾ ಎಲ್ಲರಿಗೂ ಎಸ್ ಆರ್ ನೋ ಎಸ್ ಸರ್ ನೆಕ್ಸ್ಟ್ ಡಿಬೆಂಚರ್ಸ್ ಕರೆಕ್ಟಾ ಎಷ್ಟು ಸಾಲ ತಗೊಳ್ತಾ ಇದೀವಿ ಮತ್ತೆ 10 ಲ್ಯಾಕ್ ರುಪೀಸ್ ಸಾಲ ತಗೊಳ್ತಾ ಇದೀವಿ ವರ್ಷಕ್ಕೆ 14% ಇಂಟ್ರೆಸ್ಟ್ ಕಟ್ತೀವಿ ಅಲ್ಲಿಗೆ 1,40,000 ರುಪೀಸ್ ಏನ್ ಕಟ್ತೀವಿ ಇಂಟ್ರೆಸ್ಟ್ ಕಟ್ಸ 14.5% ಅಲ್ಲಿಗೆ 1,45,000 ರುಪೀಸ್ ಇಂಟ್ರೆಸ್ಟ್ ಕಟ್ತೀವಿ ಕರೆಕ್ಟಾ ಈಗ ಇಷ್ಟು ಪಾಯಿಂಟ್ ಇಟ್ಕೊಂಡು ಇಬಿಐಟಿ ಏನಾದ್ರೂ 4,80,000 ಬಂದ್ರೆ ಏನಿದು ಇಬಿಐಟಿ ಏನಾದ್ರೂ 4,80,000 ಬಂದ್ರೆ ಇಪಿಎಸ್ ಹಾಗೆ ಇಬಿಐಟಿ 25% ಜಾಸ್ತಿ ಆದಾಗ ಹಾಗೆ 25% ಕಡಿಮೆ ಬಂದಾಗ ಹಾಗೆ ನೋಡಿ 4,80,000 ಮೇಲೆ 25% ಎಷ್ಟಪ್ಪ 1,20,000 ಕರೆಕ್ಟಾ ಇಸ್ನ ನಿಮ್ಗೆ ಇರ್ಲಿ ಅಂತ ಹೇಳಿದ್ನಿ ಈಗ ಕ್ಯಾಲ್ಕುಲೇಷನ್ ಆಫ್ ಇಪಿಎಸ್ ಅಂಡ್ ಪರ್ಸೆಂಟೇಜ್ ಆಫ್ ಚೇಂಜಸ್ ಇನ್ ಇಪಿಎಸ್ ಎರಡು ಮಾಡ ಓಕೆನಾ ಅವ್ನು ಕೇಳಿರೋ ಕ್ವಶನ್ ಅದೇ ತಾನೆ ಈಗ ಫಸ್ಟ್ ಇಬಿಐಟಿ 4,80,000 ರುಪೀಸ್ ಇದ್ದಾಗ ಹಾಕೆ ಓಕೆನಾ ಇಬಿಐಟಿ 4,80,000 ಪ್ಲಸ್ 1,20,000 ಕರೆಕ್ಟಾ 25% ಜಾಸ್ತಿ ಆದಾಗ ಎಷ್ಟಾಗುತ್ತೆ 6 ಲ್ಯಾಕ್ಸ್ ಆಗುತ್ತೆ ಕರೆಕ್ಟ್ ಏನಮ್ಮ ಇಬಿಐಟಿ 4,80,000 ಮೈನಸ್ 1,20,000 ಅಂದ್ರೆ 25% ಡಿಕ್ರೀಸ್ ಆದಾಗ ಕರೆಕ್ಟಾ ಎಷ್ಟು ಬರುತ್ತೆ 3,60,000 ಕರೆಕ್ಟ್ ಏನಪ್ಪ ಇದು ಮೂರ್ ಆಲ್ಟರ್ನೇಟಿವ್ ನಲ್ಲಿ ಕೇಳಿರು ಇದನ್ನ ಮಾಡೋದಕ್ಕೆ 2 ನಿಮಿಷನೂ ಆಗಲ್ಲ ಅರ್ಥ ಆಯ್ತಾ ಈಗ ನೀವೇ ಹೇಳಿ ಇ ಬಿ ಐ ಟಿ ಎಷ್ಟಿದೆ 4,80,000 ಇಲ್ಲೆಷ್ಟಿದೆ 6 ಲ್ಯಾಕ್ಸ್ ಇಲ್ಲೆಷ್ಟಿದೆ 3,60,000 ಕರೆಕ್ಟಾ ಇದರಲ್ಲಿ ಫಸ್ಟ್ ಏನ್ ಮೈನಸ್ ಮಾಡಬೇಕು ಇಂಟ್ರೆಸ್ಟ್ ಮೈನಸ್ ಮಾಡಬೇಕು ಇಂಟ್ರೆಸ್ಟ್ ಎಷ್ಟು ಬಂದಿದೆ
1,45,000. Yes, Balu. 3,35,000. You know? 4,55,000. Is that so? 2,15,000. Correct. This is the name EBT. This is tax 35% of the head. Correct. 35% is 3,35,000. 1,17,250. 250. 1,59,250. 250. Difference 750, 712, 750, 592, 750, 931. Either my go. Earnings after tax. This is minus preference dividend. Correct? Preference dividend. Yes, 72,000. Yes, 1,45,000. 1,45,750. 2,23,700. You know? 67,000. Correct. This is the name of the 67,000. Right, sir. Okay, na. Okay. EPS percentage of changes in EPS. Correct. Yar question ko answer. First EPS mark. EPS formula you know. Earnings for equity divided by number of equity shares. Correct. 1,45,750 divided by how many number of equity shares are there? In all the cases 40,000. Correct. You know, 223,750 divided by 40,000. 67,750 divided by 40,000. Yes, buddy, your math? 3.64. 64. 5.59. 1.69. 1.69. Correct, EPS, buddy. Yeah, I'll and the EBIT present level into 25% jasti are EBIT jasti percentage increase ega percentage of changes in EPS. Okay na idralli yavaglu yes percent ide appa andre 100% ide correct one nimsha ili one nimsha ega ee varsha estama bandide ili yes bandide 5.59. Correct? 100% will less 3.64. Correct? Into 100. Yes, percentage for 153.54. EBIT 100%. That's EBIT 153.57%. And the difference is 53.57% as to just yet. Illi yes band ide 1.69. Illi yes ide basing the base of 3.64 into 100. 46.42. Illi na ide decrease agide. Correct. Illi 100% irodu illi 46.42% agide. Hechu kadme 53 point changes to loss agide. Correct. Is still for 14 months.